ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಸೊ ಇವತ್ತಿನ ವಿಡಿಯೋ ಬಂದು ಏತ್ರ ಬಗ್ಗೆ ಅಂತಂದರೆ, ನೀವು ಕೂಡ ಸ್ಕ್ರೀನ್ ಮೇಲೆ ನೋಡ್ಬೋದು, ಅದು ಗೌರ್ಮೆಂಟ್ ಆಫ್ ಕರ್ನಾಟಕ SSP ಸ್ಕಾಲರ್ಶಿಪ್ ಬಗ್ಗೆ ಅಥವಾ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಬಗ್ಗೆ. ಸೊ ಈ ಅಪ್ಡೇಟ್ ಬಂದು ಏನ್ರ ಬಗ್ಗೆ ಅಂತಂದರೆ, SSP ಯಾರು ಅಪ್ಲೈ ಮಾಡಿದ್ದೀರಾ, ಅದ್ರದ್ದು ಕಂಡೀಷನ್ ಏನಿದೆ. ಸೊ 2022 23 ಅಥವಾ 23 24 ಏನಿದೆ. ಸೊ ಮತ್ತೆ 2024 25 ಸ್ಕಾಲರ್ಶಿಪ್ಪು ಲಾಸ್ಟ್ ಡೇಟ್ ಯಾವಾಗ. ಸೊ ಹಿಂಗೆ ಎಷ್ಟೊಂದು ಕ್ವಶನ್ ಇರ್ಬೋದು ನಿಮಗೆ. ಸೊ SSP ಕಡೆಯಿಂದ ಒಂದು ಬಿಗ್ ಅಪ್ಡೇಟ್ ಬಂದಿದೆ, ಮತ್ತೆ ಗುಡ್ ನ್ಯೂಸ್ ಕೂಡ ಬಂದಿದೆ. ಸೊ ಅದೇನು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಅದಕ್ಕೂ ಮುಂಚೆ, ಯಾರು ಈ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳ್ಗಳು ಕೂಡ. ಸೊ ನಿಮ್ಗೆ ಯಾವುದೇ ರೀತಿ SSP ಅಪ್ಡೇಟ್ ಅಥವಾ PGCET ಅಪ್ಡೇಟ್ ಬೇಕು ಅಂದರೆ ಈ ಚಾನಲ್ನ ಫಾಲೋ ಮಾಡಿ ಗೈಡ್ಸ್. ಸೊ ಬನ್ನಿ, ಆ ಮೂರು ಅಪ್ಡೇಟು ಅಥವಾ ಮೂರು ನ್ಯೂಸು SSP ಕಡೆಯಿಂದ ಏನು ಅಂತ ನಾವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಒನ್ ಬೈ ಒನ್. ಸೊ ಬನ್ನಿ, ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಸೊ ನಿಮ್ಗೆಲ್ರಿಗೂ ಗೊತ್ತಿರೋಂಗೆ, ಇದು SSP ಪೋರ್ಟಲ್ ವೆಬ್ಸೈಟು. ಇದು ಓಪನ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ. ಸೊ ಫಸ್ಟ್ ನಾವು 2024-25 ಸ್ಕಾಲರ್ಶಿಪ್ ಬಗ್ಗೆ ತಗೊಳ್ಳೋಣ. ಸೊ ಏನು ಅಂತ ಅಂತಂದ್ರೆ, ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಹೇಳಿದ್ದೆ 2024-25 ಸ್ಕಾಲರ್ಶಿಪ್ ಲಾಸ್ಟ್ ಡೇಟ್ ಯಾವಾಗ ಅಂತ. ಸೊ ಆದಷ್ಟು ಬೇಗ ನಾವು ಅಪ್ಲೈ ಮಾಡಿ ಅಂತ ನಿಮ್ಗೆಲ್ಲ ಹೇಳಿದ್ದೆ. ಸೊ SSP ಕಡೆಯಿಂದ ಒಂದು ಗುಡ್ ನ್ಯೂಸ್ ಏನು ಅಂತಂದ್ರೆ, ಮೊದಲನೇ ಗುಡ್ ನ್ಯೂಸ್ ಏನು ಅಂತಂದ್ರೆ, ನೋಡಿ ನೀವು ಕೂಡ ಸ್ಕ್ರೀನ್ ಮೇಲೆ ನೋಡ್ಬೋದು, ಹಿಂದುಳಿದ ಕಲ್ಯಾಣ ಇಲಾಖೆಯ PUC ITI ಡಿಪ್ಲೊಮಾ ಮತ್ತು ಸಾಮಾನ್ಯ ಪದವಿ ಕೋರ್ಸ್ಗಳಿಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 31 ಅಕ್ಟೋಬರ್ 2024. ಸೊ ನೆಕ್ಸ್ಟ್ ಬಂದು, ಹಿಂದುಳಿದ ಕಲ್ಯಾಣ ಇಲಾಖೆಯ ಸ್ನಾತಕೋತ್ತರ ಪದವಿ ಮತ್ತು ವೃತ್ತಿಪರ ಕೋರ್ಸ್ಗಳಿಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 30/11/2024, ಅಂದ್ರೆ 30 ನವೆಂಬರ್ 2024. ಸೊ ನಾನು ನಿಮ್ಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ಈಗ ಆಲ್ರೆಡಿ ಒಂದ್ಸಲಿ ಪೋಸ್ಟ್ಪೋನ್ ಮಾಡಿದ್ರು ಲಾಸ್ಟ್ ಡೇಟ್ನ ಸ್ಕಾಲರ್ಶಿಪ್ ಅಪ್ಲೈ ಮಾಡೋಕ್ಕೆ. ಸೊ ಮತ್ತೆ ಅವರು ಪೋಸ್ಟ್ಪೋನ್ ಮಾಡಲ್ಲ ಅಂತ ನಾನು ನಿಮ್ಗೆ ಹೇಳಿದ್ದೆ. ಬಟ್ ಏನೋ ಒಂದು ಗುಡ್ ನ್ಯೂಸ್ ಥರ, ಏನೋ ಶುಭ ಸುದ್ದಿ ಥರ, SSP ಕಡೆಯವರು ಮತ್ತೆ ಸ್ಕಾಲರ್ಶಿಪ್ ಹಾಕೋದನ್ನ ಅಪ್ಡೇಟ್ ಮಾಡಿದ್ದಾರೆ ಅಥವಾ ಪೋಸ್ಟ್ಪೋನ್ ಮಾಡಿದ್ದಾರೆ, ಡೇಟ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಆದ್ದರಿಂದ ನೀವು 31/10/2024 ತನಕ ಈ ಕ್ಯಾಟಗರಿ ಸ್ಟೂಡೆಂಟ್ಸ್ ಯಾರು ಅಂತಂದರೆ, ಬ್ಯಾಕ್ವರ್ಡ್ ಕ್ಲಾಸಸ್ ಅವರು, PUC ITI ಡಿಪ್ಲೊಮೋ ಅಥವಾ ಯಾವ್ದಾರ ನಾರ್ಮಲ್ ಡಿಗ್ರಿ ಕೋರ್ಸಸ್ ಅವರು, 31/10/2024 ಅಂದರೆ ಅಕ್ಟೋಬರ್ 31 ನೀವು ಅಪ್ಲೈ ಮಾಡ್ಬೋದು. ಸೊ ಇವತ್ತು ಆಲ್ರೆಡಿ 20 ಇನ್ನೂ 10-11 ಟೈಮ್ ಇದೆ. ಸೊ ಆದಷ್ಟು ಬೇಗ ಅಪ್ಲೈ ಮಾಡ್ಕೊಳ್ಳಿ, ಇದನ್ನ ಯೂಸ್ ಮಾಡ್ಕೊಳ್ಳಿ. ಮೋಸ್ಟ್ಲಿ ಇದು 2 ಸಲ ಎಕ್ಸ್ಟೆಂಡ್ ಮಾಡಿದ್ದಾರೆ ಡೇಟ್ನ, ಇನ್ನು ಮುಂದೆ ಅವರು ಮತ್ತೆ ಎಕ್ಸ್ಟೆಂಡ್ ಮಾಡಲ್ಲ, ಇದೇ ಲಾಸ್ಟ್ ಚಾನ್ಸು. ಸೊ ಆದ್ರಿಂದ ಈ ಕೂಡಲೇ ಎಲ್ಲ ಅಪ್ಲೈ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದು, ಹಿಂದುಳಿದ ಕಲ್ಯಾಣ ಇಲಾಖೆಯ ಸ್ನಾತಕೋತ್ತರ ಪದವಿ ಮತ್ತು ವೃತ್ತಿಪರ ಕೋರ್ಸ್ ಅರ್ಜಿಸಲು ಕೊನೆ ದಿನಾಂಕ. ಸೊ ಇದು ಬಂದು ಏನು ಅಂದ್ರೆ, ಪ್ರೊಫೆಷನಲ್ ಡಿಗ್ರಿ ಕೋರ್ಸಸ್. ಸೊ ಈಗ ನಾರ್ಮಲ್ ಡಿಗ್ರಿ ಕೋರ್ಸಸ್ ಅಂದ್ರೆ ಅವರಿಗೆ ಅಕ್ಟೋಬರ್ 31 ಲಾಸ್ಟ್ ಡೇಟು. ಸೊ ಪ್ರೊಫೆಷನಲ್ ಡಿಗ್ರಿ ಕೋರ್ಸಸ್ ಲೈಕ್ BDA, ಫಾರ್ಮಸಿ, ಸೊ MBBS ಈ ತರ ಇಂಜಿನಿಯರಿಂಗು, ಪ್ರೊಫೆಷನಲ್ ಡಿಗ್ರಿ ಯಾವ್ದಾದ್ರು ಕೋರ್ಸ್ ಇರುತ್ತೆ, ಅವರಿಗೆಲ್ಲ ನವೆಂಬರ್ 30 ತನಕ ಟೈಮ್ ಕೊಟ್ಟಿದ್ದಾರೆ. ಐ ಮೀನ್ ಇನ್ನೂ ಒಂದು 40-45 ಟೈಮ್ ಕೊಟ್ಟಿದ್ದಾರೆ. ಸೊ 40-45 ಅಂತ ಯಾರು ಕಾಯಕ್ ಹೋಗ್ಬೇಡಿ, ಆದಷ್ಟು ಬೇಗ ಅಪ್ಲೈ ಮಾಡ್ಕೊಳ್ಳಿ. ಆಮೇಲೆ ಸರ್ವರ್ ಕೂಡ ಎರರ್ ಆಗ್ಬೋದು, ಡೌನ್ ಆಗ್ಬೋದು, ಈ ರೀತಿ ಪ್ರಾಬ್ಲಮ್ ಅರೈಸ್ ಆಗ್ತಾ ಇರುತ್ತೆ. ಸೊ ನಿಮ್ದು ಎಲ್ಲ ಫೆಚ್ ಆಗ್ತಿದೆ, ಯೂನಿಟ್ ಡೇಟಾ ಫೆಚ್ ಆಗ್ತಿದೆ, ಆಧಾರ್ ಫೆಚ್ ಆಗ್ತಿದೆ, ಈ ಅಟೆಸ್ಟೇಷನ್ ಆಗಿದೆ. ಸೊ ಈ ರೀತಿ ಯಾವ್ದಾರ ಪ್ರಾಬ್ಲಮ್ ಏನು ಇಲ್ಲ ಅಂತಂದ್ರೆ, ಆದಷ್ಟು ಬೇಗ ಅಪ್ಲೈ ಮಾಡಿಕೊಂಡು ಕ್ಲೋಸ್ ಮಾಡಿ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಸೊ ನೋಡಿ, ಕೆಳಗೆ ಕೂಡ ನೀವು ನೋಡ್ಬೋದು, ಲಾಸ್ಟ್ ಡೇಟ್ ಫಾರ್ ಅಪ್ಲಿಕೇಶನ್ ಸಬ್ಮಿಷನ್, ತಾಂತ್ರಿಕ ಶಿಕ್ಷಣ ಇಲಾಖೆಯ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 31/10/2024. ಸೊ ತಾಂತ್ರಿಕ ಇಲಾಖೆಯವ್ರದ್ದು 31 ಅಕ್ಟೋಬರ್ಗೆ ಲಾಸ್ಟ್ ಮಾಡಿದ್ದಾರೆ. ಹಿಂದುಳಿದ ಕಲ್ಯಾಣ ಇಲಾಖೆ ಮೆಟ್ರಿಕ್ ನಂತರ ವಿದ್ಯಾರ್ಥಿ, ಸೊ ಸೇಮ್ ಆಸ್ ಇಟ್ ಈಸ್ ಮೇಲ್ಗಡೆ ಹೇಳಿದೆ, ಕೆಳಗಡೆ ಇದೆ, ನವೆಂಬರ್ 30 ತನಕ ಅವರು ಟೈಮ್ ಕೊಟ್ಟಿದ್ದಾರೆ. ಸೊ ಗೈಸ್, ಇದು 2024-25 ಸ್ಕಾಲರ್ಶಿಪ್ ಬಗ್ಗೆ ಶುಭ ಸುದ್ದಿ ಅಥವಾ ಗುಡ್ ನ್ಯೂಸ್ ಅಂತ ನಾವು ಹೇಳ್ಬೋದು. ಸೊ ನೆಕ್ಸ್ಟ್ ವಿಷಯ ಬಂದು ಏನು ಅಂತ ನಾವು ನೋಡೋಣ ನೆಕ್ಸ್ಟ್ ಸ್ಲೈಡ್ ಅಲ್ಲಿ. ನೋಡಿ, ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ ಅಡ್ಮಿಷನ್ 2024-25. ಸೊ ಇದೇನು ಅಂತಂದ್ರೆ, ಅದು SSP ಆಫೀಸಿಂದ ಅಥವಾ SSP ಪೋರ್ಟಲ್ ಕಡೆಯಿಂದ ಹಾಸ್ಟೆಲ್ ಸ್ಟೂಡೆಂಟ್ಸ್ಗೆ ಅಥವಾ
ಹಾಸ್ಟೆಲ್ ಅಲ್ಲಿ ಇರಬೇಕು ಅನ್ಕೊಂಡಿರೋರಿಗೆ ಒಂದು ಹಾಸ್ಟೆಲ್ ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ ಅಡ್ಮಿಷನ್ ನ ಪೋರ್ಟಲ್ ನ ಓಪನ್ ಮಾಡಿದ್ದಾರೆ. ಸೊ ಇದ್ರಲ್ಲಿ ನೀವು ಏನ್ ಮಾಡ್ಬೋದು ಅಂತಂದ್ರೆ, ನೀವು ಹಾಸ್ಟೆಲ್ಗೆ ಅಪ್ಲಿಕೇಶನ್ ಹಾಕಿ ನಿಮ್ಗೆ ಅವರು ಅಲಾಟ್ ಮಾಡ್ತಾರೆ. ಹಾಸ್ಟೆಲ್ ಸಿಕ್ಕರೆ ನಿಮ್ಗೆ ಅಲಾಟ್ ಮಾಡ್ತಾರೆ, ನಿಮ್ಗೆ ಯಾವ್ದು ಬೇಕು ನಿಯರ್ ಅಂತಾರ, ನಿಮ್ ಕಾಲೇಜ್ ನಿಯರ್ ಯಾವ್ದಿರುತ್ತೆ ಅದನ್ನ ನೀವು ಅಲಾಟ್ ಮಾಡ್ತಾರೆ, ಅದನ್ನ ನೀವು ಅಲಾಟ್ ಮಾಡ್ಕೊಂಡ್ಮೇಲೆ ನೀವು ಇರ್ಬೋದು. ಸೊ ಎಷ್ಟೊಂದು ಜನ ದೂರದಿಂದ ಬಂದಿರ್ತೀರ, ದೂರದಿಂದ ಸೇರ್ಕೋತಿರ್ತೀರ, ಸೊ ಅವರಿಗೆ ಅವ್ರ ಪಿ ಜಿ ಅಥವಾ ರೂಮ್ ಮಾಡ್ಕೋಬೇಕಾಗಿರುತ್ತೆ. ಸೊ ಗೌರ್ಮೆಂಟ್ ಆದ್ರಿಂದ ಈ ರೀತಿ ಸ್ಕೀಮ್ನ ಕೊಡ್ತಾ ಇದೆ. ಸೊ ಆನ್ಲೈನ್ ಅಪ್ಲಿಕೇಶನ್ ಬಿಟ್ಟಿದ್ದಾರೆ, ಸೊ ಬನ್ನಿ ಏನೋ ಅಂತ ನೋಡ್ತಾ ಹೋಗೋಣ. ಆನ್ಲೈನ್ ಅಪ್ಲಿಕೇಶನ್ ಫಾರ್ ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ ಅಡ್ಮಿಷನ್ ಫಾರ್ ದ ಇಯರ್ 2024-25 ಪ್ರೊಫೆಷನಲ್ ಡಿಗ್ರಿ ಅಂಡ್ ಪ್ರೊಫೆಷನಲ್ ಪೋಸ್ಟ್ ಗ್ರಾಜುಯೇಟ್ ಕೋರ್ಸ್ ಸ್ಟೂಡೆಂಟ್ಸ್ ಓನ್ಲಿ. ಸೊ ಅವ್ರು ಹೇಳಿದ್ದಾರೆ ಪ್ರೊಫೆಷನಲ್ ಡಿಗ್ರಿ ಅಥವಾ ಪ್ರೊಫೆಷನಲ್ ಪಿ ಜಿ ಕೋರ್ಸಸ್ ಮಾತ್ರ ಸ್ಟೂಡೆಂಟ್ಸ್ ಮಾತ್ರ ಇದಕ್ಕೆ ಅಪ್ಲೈ ಮಾಡ್ಬೋದು. ಲಾಸ್ಟ್ ಡೇಟ್ ಸಬ್ಮಿಟ್ ಅಪ್ಲಿಕೇಶನ್ ಇಸ್ 30/10/2024 ಅಂದ್ರೆ 30 ಅಕ್ಟೋಬರ್ 2024 ಲಾಸ್ಟ್ ಡೇಟು. ನೋಟಿಫಿಕೇಶನ್ ಇನ್ನು ವೆಬ್ಸೈಟ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡು ನೋಡ್ಬೋದು. ಸೊ ಈ ಅಪ್ಲಿಕೇಶನ್ ಏನು ಅಂತಂದ್ರೆ ಎಲ್ಲಾ ಡಿಪಾರ್ಟ್ಮೆಂಟ್ ಅವ್ರಿಗೆ ಅಲ್ಲ ಇದು ಬಿಟ್ಟಿರೋದು. ಸೊ ಇದು ಬ್ಯಾಕ್ವರ್ಡ್ ಕ್ಲಾಸಸ್ ಅವ್ರು ಮಾತ್ರ ಬಿಟ್ಟಿರೋದು. ಯಾವ್ಯಾವ ಸ್ಟೂಡೆಂಟ್ಸ್ ಬ್ಯಾಕ್ವರ್ಡ್ ಕ್ಲಾಸಸ್ ಗೆ ಬಿಲಾಂಗ್ಸ್ ಆಗಿದ್ದೀರಾ ಅಂದ್ರೆ, ಯಾರ್ಯಾರು ಬ್ಯಾಕ್ವರ್ಡ್ ಕ್ಲಾಸಸ್ ಅಲ್ಲಿ ಬರ್ತೀರಾ ಅವರೆಲ್ಲ ಇದನ್ನ ಅಪ್ಲೈ ಮಾಡ್ಬೋದು. ಸೊ ಅದನ್ನ ಯೂಸ್ ನ ಮಾಡ್ಕೋಬಹುದು. ಸೊ ಗೈಸ್, ನಾನು ನಿಮ್ಗೆ ಇನ್ನ ಒಂದು ಐಡಿಯಾ ಕೊಡ್ತೀನಿ ಏನು ಅಂತಂದ್ರೆ, ಎಲ್ಲಾರಿಗೂ ಹಾಸ್ಟೆಲ್ ಬೇಕಿರಲ್ಲ, ಸಮ್ ಸ್ಟೂಡೆಂಟ್ಸ್ ಗೆ ಮಾತ್ರ ಬೇಕಿರುತ್ತೆ. ಸೊ ಯಾರಿಗೆ ಬೇಕು ಅವ್ರು ಮಾತ್ರ ಅಪ್ಲೈ ಮಾಡಿ. ಸೊ ನಮ್ಗೆ ಸಿಗಲ್ಲ, ಅದಾಗುತ್ತೆ ಇದಾಗುತ್ತೆ, ಬೇರೆಯವ್ರಿಗೆ ಸಿಗತ್ತೆ ನಮ್ಗೆ ಮಾತ್ರ ಸಿಗಲ್ಲ, ಈ ತರ ಯಾರೋ ಅನ್ಕೋಕ್ ಹೋಗ್ಬೇಡಿ. ಅಟ್ಲೀಸ್ಟ್ ಸಿಗಲಿಲ್ಲ ಅಂತಂದ್ರು ನಿಮ್ಗೆ ಅಟ್ಲೀಸ್ಟ್ ಒಂದು 10-15,000 ಅಮೌಂಟ್ ಆರೋ ಕ್ರೆಡಿಟ್ ಮಾಡ್ತಾರೆ. ಅಟ್ಲೀಸ್ಟ್ ಹಾಸ್ಟೆಲ್ ಯಾರು ಕೊಟ್ಟಿಲ್ಲ, ಅಟ್ಲೀಸ್ಟ್ ಒಂದು ಸ್ವಲ್ಪನಾರು ಅಮೌಂಟ್ ಕೊಡೋಣ ಅಂತ ಅಂದ್ಬಿಟ್ಟು ಒಂದು 10 ಅಥವಾ 15,000 ನಿಮ್ಗೆ ಅಕೌಂಟ್ ಕ್ರೆಡಿಟ್ ಮಾಡ್ತಾರೆ. ಹಾಸ್ಟೆಲ್ ಸಿಗ್ಲಿಲ್ಲ ಅಂದ್ರು ಕೂಡ ನಿಮ್ಗೆ 15,000 ಅಕೌಂಟ್ ಕ್ರೆಡಿಟ್ ಮಾಡ್ತಾರೆ. ಸೊ ಆದ್ರಿಂದ ಯಾರು ಮಿಸ್ ಮಾಡ್ಕೊಳಕ್ ಹೋಗ್ಬಿಡಿ. ಯಾರ್ಯಾರಿಗೆ ಹಾಸ್ಟೆಲ್ ಬೇಕೇ ಬೇಕು ಅಂತ ಇದ್ದೀರಾ ಅವ್ರು ಅಪ್ಲೈ ಮಾಡಿ. ಸೊ ಸಿಗ್ಲಿಲ್ಲ ಅಂದ್ರೂ ಅಟ್ಲೀಸ್ಟ್ ಒಂದು ಸ್ವಲ್ಪ ಅಮೌಂಟ್ ಬರುತ್ತೆ, ಅದನ್ನ ಹೆಲ್ಪ್ ಆದ್ರೂ ನೀವು ಮಾಡ್ಕೋಬಹುದು ಸ್ವಲ್ಪ ಪಿ ಜಿಗೋ ಅಥವಾ ರೂಮಿಗೆ ಏನಾದ್ರು. ಸೊ ಅಥವಾ ಸುಮ್ಮನೆ ಯಾರ್ಯಾರು ಡೇ ಸ್ಕಾಲರ್ಸ್ ಇದ್ರೆ ಅವ್ರಿಗೆ ಪಕ್ಕ ಹಾಸ್ಟೆಲ್ ಬೇಡ ಅಂತಂದ್ರೆ ಅವರೆಲ್ಲ ಅಪ್ಲೈ ಮಾಡಕ್ ಹೋಗ್ಬಿಡಿ ಬೇಡ ಅಂತಂದ್ರೆ. ಯಾಕಂದ್ರೆ ಅಟ್ಲೀಸ್ಟ್ ಯಾರಿಗಾರು ಸಿಗಲ್ಲ, ಅವ್ರಿಗಾರು ಯಾರ್ಯಾರು ಬೇಕಿರುತ್ತೆ ಅವ್ರಿಗಾರು ಅದು ದೊರಕಲಿ ಅಂತ ನಾನು ಹೇಳ್ತೀನಿ. ಸೊ ಗೈಸ್, ಇದು ಇನ್ನೊಂದು ಬಿಗ್ ನ್ಯೂಸ್ ಅಥವಾ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಸೊ ಎಷ್ಟೊಂದು ಜನ ಕಾಯ್ತಿದ್ರು ಇದಕ್ಕೆ, ಸೊ ಇದನ್ನ ಬಿಟ್ಟಿದ್ದಾರೆ. ಸೊ ಈ ತಿಂಗಳು 30 ತಾರೀಕು ಲಾಸ್ಟು. ಸೊ ಎಲ್ಲರೂ ಅಪ್ಲೈ ಮಾಡ್ಕೊಳ್ಳಿ, ಯಾರೋ ಮಿಸ್ ಮಾಡಕ್ ಹೋಗ್ಬೇಡಿ, ಲೇಟ್ ಮಾಡಕ್ ಹೋಗ್ಬೇಡಿ. ಸೊ ನಿಮ್ಗೆ ಯಾವ್ದೇ ರೀತಿ ಹೆಲ್ಪ್ ಲೈನ್ ಅಥವಾ ನಂಬರ್ ಇದ್ರೆ ಕೆಳಗಡೆ ಇದೆ. ಸೊ ನೆಕ್ಸ್ಟ್ ಕ್ವಶನ್ ಬಂದು ಏನು ಅಂತಂದ್ರೆ, 2023-24 ಸ್ಕಾಲರ್ಶಿಪ್ ಬರುತ್ತಾ ಇಲ್ವಾ? ಸೊ ಇದು ಬಹಳ ಜನಕ್ಕೆ ಇನ್ನೂ ಕಾಡ್ತಿದೆ, ಬರುತ್ತೋ ಇಲ್ವೋ, ಎಷ್ಟೊಂದು ಜನಕ್ಕೆ ಬಂದಿದೆ, ಎಷ್ಟೊಂದು ಜನಕ್ಕೆ ಬಂದಿಲ್ಲ, ಬರುತ್ತೋ ಇಲ್ವೋ ಅಂತ ಹಿಂಗೆ ಎಷ್ಟೊಂದು ಜನಕ್ಕೆ ಡೌಟ್ಸ್ ಇದೆ. ಸೊ ಏನು ಅಂತಂದ್ರೆ, ಈಗ ಎಲ್ಲರೂ ಕೇಳಿ ಕೇಳಿ ಸಾಕಾಯ್ತು. ಒಬ್ಬೊಬ್ರು ಹೇಳ್ತಾರೆ, ನಾವೀಗ ಆಲ್ರೆಡಿ ಡಿಪಾರ್ಟ್ಮೆಂಟ್ ಕೇಳಿದ್ದೀನಿ, ಕೇಳಿ ಕೂಡ ಆಡಿಯೋ ಪ್ರೂಫ್ ಅಲ್ಲಿ ನಿಮ್ಗೆ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ ಆಲ್ರೆಡಿ. ಸೊ ಅವ್ರು ಹೇಳೋ ಪ್ರಕಾರ ಮ್ಯಾನೇಜ್ಮೆಂಟ್ ಗೆ ಬರಲ್ಲ, ಸಿ ಟಿ ಅವ್ರಿಗೆ ಬಂದೇ ಬರುತ್ತೆ, ವೆಯ್ಟ್ ಮಾಡಿ ಬಜೆಟ್ ರಿಲೀಸ್ ಆಗ್ಬೇಕು ಅಂತ. ಸೊ ಸದ್ಯಕ್ಕೆ ಬಜೆಟ್ ಅಂತ ರಿಲೀಸ್ ಆಗೋದು ಕಷ್ಟ, ಯಾಕೆಂದ್ರೆ ಯಾವ್ದೋ 3 ಬೈ ಎಲೆಕ್ಷನ್ಸ್ ಕೂಡ ಇದೆ. ಸೊ ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲದೆ ಹೋಗ್ಬೋದು, ಬಟ್ ಆ ರೀಜನ್ ಅಲ್ಲಿ ಇದ್ರೆ ಅವರಿಗೆ ಬರೋದು ಕಷ್ಟ. ಅದ್ಬಿಟ್ಟು ಸದ್ಯಕ್ಕೆ ಕ್ಯಾಬಿನೆಟ್ ಮೀಟಿಂಗ್ ಯಾವುದು ಇಲ್ಲ, ಸ್ಕಾಲರ್ಶಿಪ್ ಬಗ್ಗೆ ಯಾವುದೇ ರೀತಿ ಬಜೆಟ್ ರಿಲೀಸ್ ಆಗಿಲ್ಲ ಇನ್ನು. ಸೊ ಆದ್ರಿಂದ ಎಲ್ಲ ವೆಯ್ಟ್ ಮಾಡ್ಲೇಬೇಕು. ಸೊ ನಮ್ಗೆ ಓಪ್ ಏನೇ ಇದ್ರು ಇನ್ನು ಬಜೆಟ್ ಅಲ್ಲಿ ಬಿಟ್ರೆ, ಅವರು ಬಜೆಟ್ ಓಪನ್ ಮಾಡಿದ್ರೆ, ಸ್ಯಾಂಕ್ಷನ್ ಮಾಡಿದ್ರೆ ನಾವು ಅಮೌಂಟ್ ಬರುತ್ತೆ ಅಂತ ಓಪ್ ಮಾಡ್ಬೋದು. ಅದ್ ಬಿಟ್ಟು ಇನ್ನು ಎಷ್ಟು ದಿನ ಆಗುತ್ತೆ ಅಂತ ನಾವು ಪ್ರಾಪರ್ ಆಗಿ ಹೇಳಕ್ ಆಗಲ್ಲ, ಬಟ್ ಸ್ವಲ್ಪ ದಿನ ವೆಯ್ಟ್ ಮಾಡ್ಲೇಬೇಕು. ಸಿ ಟಿ ಸ್ಟೂಡೆಂಟ್ಸ್ ಅಟ್ಲೀಸ್ಟ್ ಬಂದೇ ಬರುತ್ತೆ. ಮ್ಯಾನೇಜ್ಮೆಂಟ್ ಈಗ ಅವ್ರಿಗೆ ಇನ್ನು ಪ್ರಾಪರ್ ಆಗಿ ಇಲ್ಲ ಬರುತ್ತೋ ಇಲ್ವೋ ಅಂತ, ಬಟ್ 90% ಡೌಟ್ ಅಂತಾನೆ ಇದೆ. ಯಾಕಂದ್ರೆ ಆಲ್ರೆಡಿ ನಾನು ನಿಮ್ಗೆ ಹೇಳಿದ್ದೀನಿ, ವಿಡಿಯೋ ಆಡಿಯೋ ಪ್ರೂಫ್ ಹಾಕಿ ತೋರಿಸಿದ್ದೀನಿ. ಸೊ ಆದ್ರಿಂದ ಎಲ್ಲರೂ ವೆಯ್ಟ್ ಮಾಡ್ಲೇಬೇಕು ಗೈಸ್, ನೋಡೋಣ ಏನಾಗುತ್ತೆ ಅಂತ. ಸೊ ಗೈಸ್, ಯಾವುದೇ ರೀತಿ ಥ್ಯಾಂಕ್ ಯು, ಯಾವುದೇ ರೀತಿ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಆದಷ್ಟು ಬೇಗ ನಾನು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಥ್ಯಾಂಕ್ ಯು ಎವ್ರಿವನ್. ಸೊ ನಿಮ್ಮ ಫ್ರೆಂಡ್ಸಿಗೆ ಅಥವಾ ನಿಮ್ಮ ಯಾರು ಕಾಲೇಜಸ್ ಕ್ಲಾಸ್ಮೇಟ್ಸ್ ಇದ್ರೆ ಅಥವಾ ನಿಮ್ಮ ಫ್ರೆಂಡ್ಸಿಗೆ ಇದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ ಅಥವಾ ಅವರಿಗೆ ಶೇರ್ ಮಾಡಿ ಗೈಸ್. ಥ್ಯಾಂಕ್ ಯು, ಪ್ಲೀಸ್ ಸಪೋರ್ಟಿಂಗ್.